ವಿವಾದಿತ ಟ್ರೇನಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ವಿರುದ್ಧ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಎಫ್ಐಆರ್ ದಾಖಲು ಮಾಡಿದೆ. ಅಷ್ಟೇ ಅಲ್ಲ, ಪೂಜಾ ಖೇಡ್ಕರ್ ಅವರ ಐಎಎಸ್ ನೇಮಕಾತಿಯನ್ನು ರದ್ದು ಮಾಡುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ಯುಪಿಎಸ್ಸಿ ಪರೀಕ್ಷೆಗೆ ಅವಕಾಶ ನೀಡದೇ ಡಿಬಾರ್ ಮಾಡೋ ಕುರಿತಾಗಿ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ಮೂಲಕ ಪೂಜಾ ಖೇಡ್ಕರ್ ಅವರ ಐಎಎಸ್ ಹುದ್ದೆಗೆ ಕಂಟಕ ಎದುರಾಗಿದೆ. ಹಾಗಾದ್ರೆ ಯಾರು ಈ ಪೂಜಾ ಖೇಡ್ಕರ್, ಇವರ ಹಿನ್ನೆಲೆ ಏನು, ಡಿಬಾರ್ ಮಾಡುವಂತ ತಪ್ಪು ಇವರು ಏನು ಮಾಡಿದ್ದಾರೆ, ಹಾಗೂ ಯುಪಿಎಸ್ಸಿಯಲ್ಲೂ ಸಹ ಏನು ಗೋಲ್ಮಾಲ್ ನಡೀತಾ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಬನ್ನಿ. ನಮಸ್ಕಾರ, edina.com ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಪೂಜಾ ಖೇಡ್ಕರ್ ಯಾರು? 34 ವರ್ಷದ ಪೂಜಾ ಖೇಡ್ಕರ್ 2007 ಪುಣೆಯ ಕಾಶಿಬಾಯಿ ನವಲೆ ವೈದ್ಯಕೀಯ ಕಾಲೇಜಿನಲ್ಲಿ MBBSಗೆ ಪ್ರವೇಶ ಪಡಿತಾರೆ. ಅದು ಕೂಡ OBC ಅಲೆಮಾರಿ ಬುಡಕಟ್ಟು 3 ವರ್ಗದ ಅಡಿಯಲ್ಲಿ. ಪೂಜಾ ಖೇಡ್ಕರ್ ಸರ್ಕಾರಿ ಅಧಿಕಾರಿಗಳ ಕುಟುಂಬದಿಂದ ಬಂದವರು. 2011-12 MBBS ಬ್ಯಾಚ್ಗೆ OBC ನಾನ್ ಕ್ರಿಮಿಲೇಯರ್ ವರ್ಗದಲ್ಲಿ ಪ್ರವೇಶ ಪಡೆದಾಗ ಪೂಜಾ ಅವರ ತಂದೆ ದಿಲೀಪ್ ಖೇಡ್ಕರ್ ಅವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಐಎಎಸ್ ಅಧಿಕಾರಿಯಾಗಿದ್ದರು. ಪೂಜಾ ಪ್ರವೇಶ ಪರೀಕ್ಷೆಯಲ್ಲಿ 200 ಕ್ಕೆ 146 ಅಂಕಗಳನ್ನು ಗಳಿಸಿದ ನಂತರ ಒಂದು ಪ್ರೈವೇಟ್ ಕಾಲೇಜಿಗೆ ಪ್ರವೇಶ ಪಡಿತಾರೆ. ಈ ಅಂಕ CET ಹೆಚ್ಚಿರೋದ್ರಿಂದ ಆಕೆಯ CET ಅಂಕವನ್ನು ಪರಿಗಣಿಸೋದಿಲ್ಲ. ಆಗ ನೀಟ್ ಪರೀಕ್ಷೆ ಇರಲಿಲ್ಲ. ಪೂಜಾ ಖೇಡ್ಕರ್ ಅವರ ಕಾಲೇಜು ದಾಖಲೆಗಳ ಪ್ರಕಾರ 10ನೇ ತರಗತಿಯಲ್ಲಿ ಇವರು 83% ಮತ್ತು 12ನೇ ತರಗತಿ ಪರೀಕ್ಷೆಯಲ್ಲಿ 74% ಅನ್ನು ಗಳಿಸಿದ್ದಾರೆ. ಪೂಜಾ ಖೇಡ್ಕರ್ ವಿರುದ್ಧ ಇರೋ ಆರೋಪಗಳು, ಪೂಜಾ ಖೇಡ್ಕರ್ ಇತರ ಹಿಂದುಳಿದ ವರ್ಗಗಳ ವರ್ಗಕ್ಕೆ ಸೇರಿದವರು ಅಂತ ಹೇಳ್ಕೊಂಡಿದ್ರು ಅಂತ ನಾನು ಆವಾಗಲೇ ಹೇಳಿದೆ. ಇದನ್ನು ಅವರು ಪ್ರೂವ್ ಮಾಡೋದಕ್ಕೆ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ 8 ಲಕ್ಷ ಆದಾಯ ಮಿತಿಯನ್ನು ಹೊಂದಿರೋದಾಗಿ ಹೇಳಿದರು. ಆದರೆ ಆಕೆಯ ತಂದೆ ಚುನಾವಣಾ ಅಫಿಡವಿಟ್ನಲ್ಲಿ 60 ಕೋಟಿ ಮೌಲ್ಯದ ಆಸ್ತಿ ಮತ್ತು 43 ಲಕ್ಷ ವಾರ್ಷಿಕ ಆದಾಯವನ್ನು ತೋರಿಸಿದ್ದಾರೆ. OBC ಅಭ್ಯರ್ಥಿಯಾಗಿ ಆಕೆಯ ಅರ್ಹತೆಯ ಬಗ್ಗೆ ಪ್ರಶ್ನೆಗಳು ಕೂಡ ಶುರುವಾಗುತ್ತೆ. 2023 ಬ್ಯಾಚ್ನ ಐಎಎಸ್ ಅಧಿಕಾರಿ ಕಲಿಕೆಯಲ್ಲಿ ಅಸಮರ್ಥತೆ ಸೇರಿದಂತೆ ಅನೇಕ ಅಸಾಮರ್ಥ್ಯಗಳನ್ನು ಹೊಂದಿದ್ದೇನೆ, ಸೊ UPSC ಪರೀಕ್ಷೆ ಸಮಯದಲ್ಲಿ ವಿಶೇಷ ಸೌಕರ್ಯಗಳನ್ನು ಕೊಡಿ ಅಂತ ಕೂಡ ಕೇಳಿಕೊಂಡಿದ್ರು. ಮೂಲಗಳ ಪ್ರಕಾರ ಆಗಸ್ಟ್ 2022 ಪುಣೆಯ ಔಂಧ್ ಆಸ್ಪತ್ರೆಯಿಂದ ಅಂಗವೈಕಲ್ಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ವಿವಿಧ ಪರೀಕ್ಷೆಗಳಿಗೆ ಒಳಗಾದ ನಂತರ ಅವರನ್ನು ಪರೀಕ್ಷಿಸಿದಂಥ ವೈದ್ಯರು ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ನೀಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಕೆಯ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಪೂಜಾ ಅವರು ಈ ಹಿಂದೆ ಅಂದರೆ 2022 ಹಿಂದೆ 2 ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ರು. ಒಂದು ಪ್ರಮಾಣ ಪತ್ರ ದೃಷ್ಟಿಹೀನತೆ ಅನ್ನೋದನ್ನು ತೋರಿಸಿದ್ರೆ, ಇನ್ನೊಂದು ಪ್ರಮಾಣ ಪತ್ರ ಮಾನಸಿಕ ಅಸ್ವಸ್ಥತೆಯನ್ನು ಸೂಚಿಸುತ್ತೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ PWBD ಅಂದರೆ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸೆಬಿಲಿಟೀಸ್, ಈ ಅಡಿಯಲ್ಲಿ ಈ ಎರಡೂ ಪ್ರಮಾಣ ಪತ್ರವನ್ನು ಅವರು ಸಲ್ಲಿಸಿದರು. ಈ ಪ್ರಮಾಣ ಪತ್ರಗಳನ್ನು ಅಹಮದ್ ನಗರ ಜಿಲ್ಲಾ ಸಿವಿಲ್ ಆಸ್ಪತ್ರೆ ನೀಡಿದೆ. ಪ್ರತಿ ಪ್ರಮಾಣ ಪತ್ರವನ್ನು ಬೇರೆ ಬೇರೆ ಸಮಿತಿಗಳು ನೀಡಿದೆ. ಒಂದು 2018 ಮತ್ತು ಇನ್ನೊಂದು 2021 ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೂಜಾ ಖೇಡ್ಕರ್ ಅವರು ತಮ್ಮ ಖಾಸಗಿ ಆಡಿ ಕಾರಿನ ಮೇಲೆ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಸ್ಟಿಕ್ಕರು ಮತ್ತೆ ಸೈರನ್ ಅನ್ನು ಕೂಡ ಅಳವಡಿಸಿಕೊಂಡಿದ್ರು. ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಸೇರೋ ಮುನ್ನವೇ VIP ನಂಬರ್ ಪ್ಲೇಟ್ ಇರುವಂತಹ ಅಧಿಕೃತ ಕಾರು, ವಸತಿ ಸಮರ್ಪಕ ಸಿಬ್ಬಂದಿ ಇರುವಂತಹ ಅಧಿಕೃತ ಚೇಂಬರ್, ಕಾನ್ಸ್ಟೇಬಲ್ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ತರಬೇತಿ ಪಡೆಯುವಂತಹ ಅಧಿಕಾರಿಗೆ ಈ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ. ಇಷ್ಟೆಲ್ಲ ಮಾಡಿದ ಸಾಲದು ಅಂತ ಕಳ್ಳತನ ಪ್ರಕರಣದಲ್ಲಿ ಬಂಧಿತ ವ್ಯಕ್ತಿಯನ್ನ ಬಿಡುಗಡೆ ಮಾಡುವಂತೆ ಪೊಲೀಸ್ ಉಪ ಆಯುಕ್ತರ ಮೇಲೆ ಒತ್ತಡ ಹೇರೋ ಮೂಲಕ ಪೊಲೀಸ್ ವಿಷಯಗಳಲ್ಲೂ ಸಹ ಮಧ್ಯಪ್ರವೇಶ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ. ಪೂಜಾ ಖೇಡ್ಕರ್ ಅವರು ನಿಗದಿತ ಮಿತಿಗಿಂತ ಹೆಚ್ಚು ಬಾರಿ ಪರೀಕ್ಷೆ ತೆಗೆದುಕೊಳ್ಳೋಕೆ ಹಲವು ಅಕ್ರಮ ಮಾರ್ಗಗಳನ್ನು ಅನುಸರಿಸೋದು ದೃಢಪಟ್ಟಿದೆ. ಅವರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಫೋಟೋ, ಸಹಿ, ಇಮೇಲ್ ID, ಮೊಬೈಲ್ ನಂಬರ್ ಹಾಗೂ ಮನೆಯ ವಿಳಾಸ ಎಲ್ಲದರಲ್ಲೂ ಕೂಡ ನಕಲಿ ಮಾಡಿರೋದು ಈಗ ಸಾಬೀತಾಗಿದೆ. ಅಷ್ಟೇ ಅಲ್ಲ, ನಿಗದಿತ ಮಿತಿಗಿಂತ ಹೆಚ್ಚು ಬಾರಿ UPSC ಪರೀಕ್ಷೆ ತೆಗೆದುಕೊಂಡಿರೋದು ಸಹ ದೃಢಪಟ್ಟಿದೆ. ಮಗಳ ದರ್ಬಾರಿಗೆ ಅಪ್ಪನ ಬೆಂಬಲ, ಮಗಳು ಮಾಡ್ತಾ ಇರುವಂತಹ ಆಟೋಟಗಳಿಗೆ ಅಪ್ಪ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಿವೃತ್ತ ಆಡಳಿತ ಅಧಿಕಾರಿಯಾಗಿರುವಂತಹ ದಿಲೀಪ್ ಖೇಡ್ಕರ್ ತಮ್ಮ ಮಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಕಚೇರಿ ಮೇಲೆ ಒತ್ತಡ ಹೇರಿದ್ದಾರೆ. ಅಪ್ಪನ ಬೆಂಬಲದಿಂದ ಮಗಳ ಅಟ್ಟಹಾಸ ಕೂಡ ಮಿತಿ ಮೀರಿತ್ತು. ಪುಣೆಯ ಕಲೆಕ್ಟರ್ ಕಚೇರಿಯಲ್ಲಿನ ಹಿರಿಯ ಅಧಿಕಾರಿ ಅಜಯ್ ಮೋರ್ ಅವರ ನಾಮಫಲಕವನ್ನು ತನಗಾಗಿ ಬಳಸ್ಕೊಳ್ಳೋಕೆ ತೆಗೆದುಹಾಕಿದ್ರು. ಪೂಜಾ ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಆಕೆಯನ್ನು ಪುಣೆಯಿಂದ ವಾಶಿಮ್ಗೆ ವರ್ಗಾವಣೆ ಮಾಡಲಾಗತ್ತೆ. ನಂತರ ವಾಶಿಮ್ ಜಿಲ್ಲೆಯಲ್ಲಿ ಸೂಪರ್ ನ್ಯೂಮರರಿ ಸಹಾಯಕ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. July 3, 2025 ಇವರ ತರಬೇತಿ ಕಂಪ್ಲೀಟ್ ಆಗ್ತಾ ಇತ್ತು. ಅಷ್ಟರಲ್ಲೇ ಪೂಜಾ ಖೇಡ್ಕರ್ ಅವರ ಕರ್ಮ ಕಾಂಡಗಳೆಲ್ಲ ಬಯಲಾಗಿರೋದು. ಮಗಳು ಹಿಂಗೆ, ಅಪ್ಪ ಅಮ್ಮ ಇನ್ನೊಂದು ರೀತಿ.
ಪೂಜಾ ಖೇಡ್ಕರ್ ಅವರ ತಾಯಿ ಮನೋರಮಾ ಖೇಡ್ಕರ್ ಅವರನ್ನ ಪುಣೆ ಗ್ರಾಮಾಂತರ ಪೊಲೀಸರು ಜುಲೈ 18ಕ್ಕೆ ರಾಯಗಡ ಜಿಲ್ಲೆಯ ಮಹಾಡ್ನಲ್ಲಿ ಬಂಧಿಸಿದ್ದಾರೆ. ಪುಣೆಯ ಮಲ್ಶಿ ತಾಲೂಕಿನಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಮನೋರಮಾ ಅವರು ಭದ್ರತಾ ಸಿಬ್ಬಂದಿಯೊಂದಿಗೆ ಬಂದೂಕಿನಿಂದ ರೈತನಿಗೆ ಬೆದರಿಕೆ ಹಾಕಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿದೆ. ವರ್ಷದ ರೈತ ಪಂಡರಿನಾಥ್ ಪಾಸಲ್ಕರ್ ನೀಡಿದ ದೂರಿನ ಆಧಾರದ ಮೇಲೆ ಪುಣೆ ಗ್ರಾಮಾಂತರದ ಪೌಡ್ ಪೊಲೀಸ್ ಠಾಣೆಯಲ್ಲಿ ಪೂಜೆ ಅವರ ತಾಯಿ ಮನೋರಮಾ, ತಂದೆ ದಿಲೀಪ್ ಖೇಡ್ಕರ್, ಹವೇಲಿಯ ಅಂಬಿ ಗ್ರಾಮದ ಅಂಬಾದಾಸ್ ಖೇಡ್ಕರ್ ಮತ್ತು ಇತರೆ ಅಪರಿಚಿತರ ವಿರುದ್ಧ FIR ದಾಖಲಾಗಿತ್ತು. FIR ದಾಖಲಾದಾಗಿನಿಂದನೂ ಸಹ ಪುಣೆ ಗ್ರಾಮಾಂತರ ಪೊಲೀಸರು ಮನೋರಮಾ ಅವರ ಹುಡುಕಾಟ ನಡೆಸಿದ್ರು. ಕೊನೆಗೂ ಅವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು. ಇನ್ನು ನಿವೃತ್ತ ಸರ್ಕಾರಿ ಅಧಿಕಾರಿ ದಿಲೀಪ್ ಖೇಡ್ಕರ್ ಅಂದ್ರೆ ಪೂಜಾ ಅವರ ತಂದೆ, ಇವರು ಕೂಡಿಟ್ಟಂತ ಅಪಾರ ಪ್ರಮಾಣದ ಸಂಪತ್ತು ಕೂಡ ಬೆಳಕಿಗೆ ಬಂದಿತ್ತು. ಲಂಚ ಮತ್ತು ಭ್ರಷ್ಟಾಚಾರದ ಆರೋಪದ ಮೇಲೆ ದಿಲೀಪ್ ಖೇಡ್ಕರ್ ಅವರನ್ನ 2 ಬಾರಿ ಅಮಾನತು ಮಾಡಲಾಗಿತ್ತು ಅಂತ ತೋರಿಸುವಂತ ದಾಖಲೆಗಳನ್ನ ಇಂಡಿಯಾ ಟುಡೇ ಪ್ರಸಾರ ಮಾಡಿತ್ತು. ದಿಲೀಪ್ ಖೇಡ್ಕರ್ ಅವರನ್ನ 2018ರಲ್ಲಿ ಮೊದಲ ಬಾರಿಗೆ ಅಮಾನತುಗೊಳಿಸಲಾಯಿತು. ಮತ್ತೆ ಫೆಬ್ರವರಿ 2022ರಲ್ಲಿ ಮಹಾರಾಷ್ಟ್ರ ನಾಗರಿಕ ಸೇವೆಗಳ ನಡತೆ ನಿಯಮಗಳು ಮತ್ತು ಮಹಾರಾಷ್ಟ್ರ ನಾಗರಿಕ ಸೇವೆಗಳ ಶಿಸ್ತು ಮತ್ತು ಮೇಲ್ಮನವಿ ನಿಯಮಗಳ ಅಡಿಯಲ್ಲಿ ಮಹಾರಾಷ್ಟ್ರ ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ನಿಗಮಗಳ ಅಡಿಯಲ್ಲಿ ಲಂಚ ಮತ್ತು ದುರ್ನಡತೆಯ ಹಲವು ಆರೋಪಗಳನ್ನು ಇಲಾಖೆ ವಿಚಾರಣೆಯ ನಂತರ ಅಮಾನತು ಮಾಡಲಾಗಿತ್ತು. ಮುಂಬೈ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಾದೇಶಿಕ ಅಧಿಕಾರಿಯಾಗಿದ್ದಂಥ ಅವಧಿಯಲ್ಲಿ ದಿಲೀಪ್ ಖೇಡ್ಕರ್ ಅವರು 300ರಿಂದ 400 ಸಣ್ಣ ಉದ್ಯಮಿಗಳಿಂದ ಮುಂಬೈ ಪ್ರದೇಶದಲ್ಲಿನ ವ್ಯಾಪಾರ ಮಾಲೀಕರು ಮತ್ತು ಸಂಸ್ಥೆಗಳಿಗೆ ಅನಗತ್ಯ ತೊಂದರೆಗಳನ್ನು ಉಂಟು ಮಾಡಿದ್ರು ಮತ್ತು ಅಕ್ರಮವಾಗಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇವರ ಮೇಲಿದೆ. ಈ ದೂರುಗಳನ್ನು 6 ಅಕ್ಟೋಬರ್ 2015ರಂದು ರಾಜ್ಯ ಕೈಗಾರಿಕೆಗಳು, ಗಣಿಗಾರಿಕೆ, ಪರಿಸರ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರು ಮುಖ್ಯಮಂತ್ರಿಗಳಿಗೆ ಈ ದೂರನ್ನು ಕೊಟ್ಟಿದ್ರು. ದೂರನ್ನು ಅಧಿಕೃತವಾಗಿ ಮಂಡಳಿಯಿಂದ ದಾಖಲಿಸಲಾಗಿದೆ. ಮಾರ್ಚ್ 2018ರಲ್ಲಿ ಕೊಲ್ಲಾಪುರ ಪ್ರಾದೇಶಿಕ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ದಿಲೀಪ್ ಖೇಡ್ಕರ್ ಅವರು ವಿದ್ಯುತ್ ಮತ್ತು ನೀರಿನ ಪೂರೈಕೆಯನ್ನು ಪುನಃ ಸ್ಥಾಪಿಸೋಕೆ ಹಣಕ್ಕಾಗಿ ಬೇಡಿಕೆ ಇಟ್ಟ ಆರೋಪವನ್ನು ಎದುರಿಸಿದರು. ಕೊಲ್ಲಾಪುರ ಸಾಮಿಲ್ ಮತ್ತು ಟಿಂಬರ್ ಮರ್ಚೆಂಟ್ ಅವರು ಕೊಲ್ಲಾಪುರದ ಭ್ರಷ್ಟಾಚಾರ ನಿಗ್ರಹ ದಳದ ಉಪ ಪೊಲೀಸ್ ವರಿಷ್ಠರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಸೊ ನೋಡಿದ್ರಲ್ವಾ, ಇದು ಪೂಜಾ ಖೇಡ್ಕರ್ ಹಾಗೂ ಅವರ ಫ್ಯಾಮಿಲಿ ಸ್ಟೋರಿ. ಆದರೆ ಸಾಮಾನ್ಯ ಜನರಿಗೂ ಕೂಡ ಈಗ ಬರೋ ಪ್ರಶ್ನೆ ಅಂತಂದರೆ, ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಅಂತ ಕರೆಸ್ಕೊಂಡಿರುವಂಥ UPSC ಎಕ್ಸಾಮ್ನಲ್ಲೂ ಕೂಡ ಈಗ ಗೋಲ್ಮಾಲ್ ಎದ್ದು ಕಾಣಿಸ್ತಾ ಇದೆ. ಸುಳ್ಳು ಪ್ರಮಾಣ ಪತ್ರಗಳನ್ನು ಮಾಡಿಕೊಡ್ತಿದ್ದಾರೆ, ಅದನ್ನು ಸಬ್ಮಿಟ್ ಮಾಡ್ತಿದ್ದಾರೆ, ಆದರೆ ಆ ಪ್ರಮಾಣ ಪತ್ರದಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ಸಹ ಚೆಕ್ ಮಾಡುವಷ್ಟು ಪುರುಸೊತ್ತು ಯಾರಿಗೂ ಇಲ್ದಂದಾಗೋಗ್ಬಿಟ್ಟಿದೆ. ಇದು ನಮ್ಮ ದೇಶದ ಏಳಿಗೆ ಅಲ್ವಾ. ಇಡೀ ದೇಶದ ಆಡಳಿತ ವ್ಯವಸ್ಥೆಯನ್ನು ಒಂದು ಸರಿದಾರಿಗೆ ತರುವಂಥ ಕೆಲಸ IAS ಅಧಿಕಾರಿಗಳ ಕೈಯಲ್ಲಿರುತ್ತೆ. ಅಂದರೆ ಒಂದು ಪ್ರದೇಶದ IAS ಅಧಿಕಾರಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರೆ ಆ ಪ್ರದೇಶ ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂಥ ಕೆಲಸ ಮಾಡಬೇಕಾದಂಥ IAS ಅಧಿಕಾರಿ ಪೂಜಾ ಖೇಡ್ಕರ್ ಜನರ ಬಾಯಲ್ಲಿ ಮಣ್ಣು ಹಾಕೋ ಕೆಲಸ ಮಾಡಿದ್ದಾರೆ. ಪೂಜಾ ಅವರ ಕಾರು, ಶೋಕಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಕ್ಕೆ ಅವರ ಹಿಸ್ಟ್ರಿ ಬೆಳಕಿಗೆ ಬಂದಿದೆ. ಇಲ್ಲ ಅಂತ ಅಂದಿದ್ರೆ ಇವೆಲ್ಲವೂ ಕೂಡ ಸಮಾಧಿ ಸ್ಥಿತಿಯಲ್ಲೇ ಇರ್ತಿತ್ತು. ವೈರಲ್ ಆಗಿದ್ದಕ್ಕೆ ಮಾತ್ರ ಇದು ಬೆಳಕಿಗೆ ಬಂದಿದೆ. ತೆರೆಮರೆಯಲ್ಲಿ ಇನ್ನೆಷ್ಟು ಪೂಜಾ, ದಿಲೀಪ್ ಖೇಡ್ಕರ್ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಈಗಾಗಲೇ ನೀಟ್ ಗೋಲ್ಮಾಲ್ ಹೊರಬಿದ್ದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ನಮ್ಮ ದೇಶದ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಅಂಥದ್ರಲ್ಲಿ ಈಗ ಹೊಸ ಕೇಸ್ ಅಂದರೆ ಶಿಕ್ಷಣ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋದ್ರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ ಅನ್ನೋದಂತೂ 100% ಸತ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.